ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರದಿಂದ ಹೊಸ ನ್ಯೂಸ್ ಬಂದಿದೆ, ಹಾಗೆಯೇ ಒಂದು ಹೊಸ ನ್ಯೂಸ್ ಸುದ್ದಿಯ ಹರಡಿಸಿದೆ. ಅಂದರೆ ಕೇವಲ ನಿಮಗೆ 500 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತದೆ ಅಂತ. ಹೌದು ಫ್ರೆಂಡ್ಸ್, ಈಗ ಎಲ್ಲರೂ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಕೇವಲ 500 ರೂಪಾಯಿಗೆ ನಮಗೀಗ ಗ್ಯಾಸ್ ಸಿಲಿಂಡರ್ ಸಿಗುತ್ತದೆ ಅಂತ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಒಂದು ನ್ಯೂಸ್ ಎಷ್ಟು ಮಟ್ಟಿಗೆ ನಿಜ ಆಗಿದೆ, ಹಾಗೆ ಯಾರಿಗೆ 500 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತದೆ, ಹಾಗೆ ಎಲ್ಲ ಜನರಿಗೂ ಕೂಡ 500 ರೂಪಾಯಿನ ಅಥವಾ ಯಾರಿಗಾದರೂ ಸಿಗುತ್ತೆ, ಹಾಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಯಾರೆಲ್ಲಿಗೆ ಸಿಗುತ್ತೆ ಅಂತ ಕಂಪ್ಲೀಟ್ ಆದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಮಿಸ್ ಮಾಡಿದೆ ಇವ್ರನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಡನೆ ಕೂಡ ಶೇರ್ ಮಾಡಲು ಮರೆಯಬೇಡಿ. ಫ್ರೆಂಡ್ಸ್, ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿ ಬಂದಿದೆ, ಈಗ ಸಿಲಿಂಡರ್ ಬೆಲೆ ಕೇವಲ 500 ರೂಪಾಯಿ ಅಂತ. ಆದರೆ ಫ್ರೆಂಡ್ಸ್, ಈ ಒಂದು 500 ರೂಪಾಯಿ ಸಬ್ಸಿಡಿ ಸಿಲಿಂಡರ್ ಎಲ್ಲರಿಗೂ ಅಲ್ಲ ಫ್ರೆಂಡ್ಸ್, ಕೇವಲ ಉಜ್ವಲ ಯೋಜನೆ ಇದ್ದವರಿಗೆ ಮಾತ್ರ. ಹೌದು ಫ್ರೆಂಡ್ಸ್, ನೀವು ನಿಮ್ಮ ಮನೆಯಲ್ಲಿ ಉಜ್ವಲ ಯೋಜನೆ ಗ್ಯಾಸ್ ಸಿಲಿಂಡರ್ನ ತರ್ತಿದ್ದರೆ ಅವರಿಗೆ ಮಾತ್ರ ಸಬ್ಸಿಡಿ ಸಿಗುತ್ತದೆ. ಅದು ಕೂಡ ಹೇಗೆ ತಗೋಬೇಕಂದ್ರೆ, ನೀವು ನಿಮ್ಮ ಗ್ಯಾಸ್ ಜೊತೆ ನೀವು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಈ KYC ಮಾಡಿಸಿಕೊಳ್ಳಬೇಕಂತ ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿದೆ. ಹೌದು ಫ್ರೆಂಡ್ಸ್, ಸಬ್ಸಿಡಿ ಬರಬೇಕಂದ್ರೆ ನಿಮಗೆ ನೀವು ಈ KYCಯನ್ನು ಮಾಡಿಸ್ಬೇಕು. ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ನೀವು ನಿಮ್ಮ ಗ್ಯಾಸ್ ಬುಕ್ಗೆ ಲಿಂಕ್ ಮಾಡಿಕೊಳ್ಳಬೇಕಾಗುತ್ತದೆ. ಅದು ಕೂಡ ನೀವು ಎಲ್ಲಿ ಮಾಡಿಕೊಳ್ಳಬೇಕಂದರೆ ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿ ನೀವು ಲಿಂಕ್ ಮಾಡಿಕೊಳ್ಳಬೇಕು. ಆದರೆ ಫ್ರೆಂಡ್ಸ್, ಈ ಒಂದು ನ್ಯೂಸ್ ಪೂರ್ತಿ ಸುಳ್ಳಲ್ಲ, ಹಾಗೆ ಪೂರ್ತಿಯೂ ನಿಜ ಅಲ್ಲ ಫ್ರೆಂಡ್ಸ್. ಈ ಒಂದು ಉಜ್ವಲ ಯೋಜನೆ ಇದ್ದವರಿಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತದೆ, ಆದರೆ ಫ್ರೆಂಡ್ಸ್ ನಮ್ಮ ರಾಜ್ಯದವರಿಗೆ ಅಲ್ಲ ಫ್ರೆಂಡ್ಸ್. ಈ ಒಂದು ಸುದ್ದಿ ಎಲ್ಲಿ ಹರಡಿದೆ ಅಂದರೆ, ರಾಜಸ್ಥಾನದಲ್ಲಿ ಈಗ ಎಲೆಕ್ಷನ್ ನಡೆದಿರುವುದರಿಂದ BJP ಸರ್ಕಾರ ಅಲ್ಲಿ ಒಂದು ಘೋಷಣೆ ನಡೆಸಿತ್ತು. BJP ಸರ್ಕಾರ ಅಲ್ಲಿ ಜಯಗೊಂಡರೆ ಅಲ್ಲಿ ಅವರಿಗೆ ಸಬ್ಸಿಡಿ ಮುಖಾಂತರ ಅವರಿಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಕೇವಲ 500 ರೂಪಾಯಿ ಮಾಡುತ್ತೀನಿ ಅಂತ ಅಲ್ಲಿ ರಾಜಸ್ಥಾನದ BJP ಅಧಿಕಾರಿಗಳು ಎಲ್ಲ ಜನರಿಗೆ ತಿಳಿಸಿದ್ದಾರೆ. ಅದು ಕೂಡ ಸುದ್ದಿಯಾಗಿದೆ, ರಾಜ್ಯ ಸರ್ಕಾರದಿಂದ ಬಂದಿದೆ ಅಂತ. ಫ್ರೆಂಡ್ಸ್, ಅದು ರಾಜ್ಯ ಸರ್ಕಾರದಿಂದ ಎಲ್ಲ ರಾಜ್ಯಗಳಿಗೆ ಅಲ್ಲ ಫ್ರೆಂಡ್ಸ್, ಕೇವಲ ರಾಜಸ್ಥಾನ ಸರ್ಕಾರದಿಂದ BJP CM ಅವರು ಅಲ್ಲಿ ಸುದ್ದಿಯನ್ನು ಹೇಳಿದ್ದಾರೆ. ಆದರೂ ಕೂಡ ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಎಲ್ಲರೂ ಹೋಗಿ ಆಧಾರ್ ಕಾರ್ಡನ್ನು ಗ್ಯಾಸ್ ಪಾಸ್ಬುಕ್ಗೆ ಲಿಂಕ್ ಮಾಡಿ ಈ KYC ಮಾಡಿ ಬರುತ್ತಿದ್ದಾರೆ. ಹೌದು ಫ್ರೆಂಡ್ಸ್, ಎಲ್ಲ ರಾಜ್ಯದ ಜನರು ಹೋಗಿ ಈ KYC ಮಾಡಿಸಿ ಬರುತ್ತಿದ್ದಾರೆ. ಇದು ಕೂಡ ನೀವು ಮಾಡಿಸಬಹುದು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೀವು ಉಜ್ವಲ ಯೋಜನೆಯಡಿಯಲ್ಲಿ ಗ್ಯಾಸನ್ನು ತೆಗೆದುಕೊಂಡಿದ್ದರೆ ನೀವು ಕೂಡ ಹೋಗಿ ಲಿಂಕ್ ಮಾಡಿ ಬರ್ಬೋದು. ಅಂದರೆ ನಿಮಗೆ 300 ರೂಪಾಯಿ ಸಬ್ಸಿಡಿ ಸಿಕ್ಕು, ನೀವು ಕೇವಲ 600 ರೂಪಾಯಿ ಗ್ಯಾಸ್ ಸಿಲಿಂಡರ್ ಬೆಲೆ ಕೊಡ್ಬೋದು. ಹೌದು ಫ್ರೆಂಡ್ಸ್, ನೀವು ಉಜ್ವಲ ಇಡಿ ನೀವು ಗ್ಯಾಸನ್ನು ತೆಗೆದುಕೊಳ್ಳುತ್ತಿದ್ದರೆ ನೀವು ಹೋಗಿ ಕೂಡ ಈ KYC ಮಾಡಿಸಿ ಬನ್ನಿ, ನಿಮಗೂ ಕೂಡ ಸಬ್ಸಿಡಿ ಸಿಗುತ್ತದೆ. ಆದರೆ ಕೇವಲ 300 ರೂಪಾಯಿ ಸಬ್ಸಿಡಿ ಸಿಗುತ್ತದೆ ಫ್ರೆಂಡ್ಸ್, ನೀವು ಕೂಡ 600 ರೂಪಾಯಿ ಕೊಟ್ಟು ನೀವು ಗ್ಯಾಸನ್ನು ತೆಗೆದುಕೊಳ್ಳಬಹುದು. ಇದು ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿದೆ. ಹಾಗೆ ಸುಳ್ಳು ಸುದ್ದಿ ಎಬ್ಬಿಸಿದವರಿಗೆ ಕೂಡ ಕ್ರಮ ಕೈಗೊಂಡಿದೆ ಅಂತ ರಾಜ್ಯ ಸರ್ಕಾರದಿಂದ ಮಾಹಿತಿ ಕೂಡ ಬಂದಿದೆ. ಹಾಗೆ ಇದು ಒಂದು ಸಬ್ಸಿಡಿ ಎಲ್ಲ ಜನರಿಗೆ ಅಲ್ಲ ಫ್ರೆಂಡ್ಸ್, ಕೇವಲ ನೀವು ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸನ್ನು ತೆಗೆದುಕೊಂಡ್ರೆ. ಅಂದರೆ ಉಜ್ವಲ ಅಡಿಯಲ್ಲಿ ಗ್ಯಾಸ್ ಹೇಗೆ ತೆಗೆದುಕೊಳ್ಳಬೇಕಂದ್ರೆ, ನೀವು ಮುಂಚೆ ಯಾವುದಾದ್ರೂ ಒಂದು ಗ್ಯಾಸನ್ನು ನೀವು ತಗೊಂಡಿರಬಾರ್ದು. ಹೌದು ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಾಗಿರ್ಬೋದು, ನೀವು ಯಾರಾದರೂ ಆಗಿರುವ ನಿಮ್ಮ ಹೆಸರಿನಲ್ಲಿ ಒಂದು ಗ್ಯಾಸ್ ಇರಬಾರ್ದು. ಆವಾಗ ನೀವು ಹೋಗಿ ಉಜ್ವಲ ಯೋಜನೆ ಅಪ್ಲಿಕೇಶನನ್ನು ಹಾಕಿದರೆ ನಿಮಗೆ ಯೋಜನೆಯಲ್ಲಿ ಸಬ್ಸಿಡಿ ಮುಖಾಂತರ ನಿಮಗೂ ಕೂಡ ಗ್ಯಾಸ್ ಸಿಗುತ್ತದೆ. ಹಾಗೆ ಕೇವಲ ನೀವು 600 ರೂಪಾಯಿ ಗ್ಯಾಸನ್ನು ತುಂಬಿದರೆ ಸಾಕು, ನಿಮಗೆ 300 ರೂಪಾಯಿ ಸಬ್ಸಿಡಿ ಸಿಗುತ್ತದೆ. ಹಾಗೆ ನೀವು ಈ ಒಂದು ಅಪ್ಲಿಕೇಶನ್ ಎಲ್ಲಿ ಹಾಕಿಕೊಳ್ಳಬೇಕಂದರೆ, ಗ್ಯಾಸ್ ಏಜೆನ್ಸಿಯಲ್ಲಿ ಅವರಿಗೆ ಹೋಗಿ ಮಾತನಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಕೂಡ ನೀವು ಹಾಕಿಕೊಳ್ಳಬಹುದು. ಹಾಗೆ ಈ KYC ಕೂಡ ನೀವು ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ತೊಗೊಂತಿದ್ರೆ ಹೋಗಿ ಈ KYC ಕೂಡ ಮಾಡಿಸಿಕೊಂಡು ಬನ್ನಿ. ಅದು ಕೂಡ ನೀವು ಗ್ಯಾಸ್ ಏಜೆನ್ಸಿಗೆ ಹೋಗಿ ಮಾಡಿಸಿಕೊಂಡು ಬರಬೇಕಾಗಿದೆ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಹಾಗೆ ನೀವು ಎಲ್ಲ ನಿಮ್ಮ ಸ್ನೇಹಿತರೊಡನೊಂದಿಗೆ ಈ ಒಂದು ಸುದ್ದಿಯನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ನಿಜವಾದ ಮಾಹಿತಿಯ ತಿಳಿಸಿ. ಹಾಗಾದರೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯ ಜೊತೆಗೆ. ಅಲ್ಲಿವರೆಗೂ ಬಾಯ್.